ನಮಸ್ಕಾರ ಎಲ್ಲರಿಗೂ. ನಾನು ಡೈರೆಕ್ಟರ್, ಫಿಲಂ ಡೈರೆಕ್ಟರ್. ನಾನು ಮಿನಿಮಮ್ ಒಂದು 700 ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದೀನಿ. ಈ ರೀತಿ ಎಷ್ಟೋ ಸಾವಿರಾರು ಫಿಲಮ್ಗಳನ್ನು ಮಾಡಿ ಸಕ್ಸಸ್ ಮಾಡಿದ್ದೀನಿ. ಹಾಗೆ ಆಡಿಷನ್ ಕೂಡ ಇವತ್ತಿದೆ. ಯಾರು ಬರ್ತಾ ಇದ್ದಾರೆ ಆಡಿಷನ್ಗೆ? ಅಲ್ಲಿ ಯಾರೋ ಒಬ್ಬ ಬರ್ತಾ ಇದ್ದಾನೆ. ಬರಲಿ ಬರಲಿ, ಆಡಿಷನ್ಗೆ ಬರಲಿ. ನಮಸ್ಕಾರ ನಮಸ್ಕಾರ. ಏನಪ್ಪ ನಿನ್ನ ಹೆಸರು? ಸರ್ ಸಿದ್ಲಿಂಗ ಅಂತ ಸರ್. ಓ ಸಿದ್ಲಿಂಗ, ಈ ಸಿನಿಮಾದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾ ಸರ್, ತುಂಬಾ ಇದೆ. ಆಕ್ಟಿಂಗ್ ಮಾಡ್ತೀಯನಪ್ಪ? ಹಾ ಸರ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀನಿ ಸರ್. ಓಕೆ ಓಕೆ, ಯಾವ್ದು ಮಾಡ್ತೀಯಾ? ಸರ್ ಧ್ರುವ ಸರ್ ಜಾರ್ ಮಾಡ್ತೀನಿ ಸರ್. ಓ ಧ್ರುವ ಅಣ್ಣ ಅವ್ರದ್ದು ಮಾಡ್ತೀಯಾ? ಸರ್ ಹ್ಮ್ ಸರಿ ಆಯ್ತು ಮಾಡಪ್ಪ. ಸರ್ ತಂದೆ ತಲೆ ಗೊಡಿತಾರೆ, ಮೇಷ್ಟ್ರು ಕೈ ಗೊಡಿತಾರೆ, ಮೇಡಮ್ ಬೆನ್ ಗೊಡಿತಾರೆ, ಬಹದ್ದೂರ್ ಇದಕ್ಕೆ ಒಡೆಯೋದು. ಏ ಅಲ್ಲ ಕಣಪ್ಪ, ಧ್ರುವ ಅಣ್ಣ ಈ ತರ ಡೈಲಾಗ್ ಹೇಳ್ತಾರ? ಹುಚ್ಚಿಡ್ ಡೈರೆಕ್ಟರ್ ನಾನು, ನನಗೆ ಹತ್ತು ಬಿಟ್ರೆ ಸಿಟ್ಟು ಕಡಿಮೆ ಹತ್ತಕ್ಕಲ್ಲ. ನಾನು ಹೇಳಿರ್ತೀನಿ, ನನ್ನಂತರ ಹುಚ್ಚು ಬಡ್ಡಿ ಅದ ಇದ್ದಂಗೆ. ನಾನು ಹುಚ್ಚು ಬಡ್ಡಿ ಅದ. ಯಾರು ನಾನು? ನೀವು ಹುಚ್ಚು ಬಡ್ಡಿ ಅದ. ದಯ ಇಡತ್ ನನ್ನ ಮಗ. ಯಾರು ನೀವು? ದಯ ಇಡತ್ ನನ್ನ ಮಗ. ನೋಡು, ಧ್ರುವ ಅಣ್ಣ ಡೈಲಾಗ್ ಹೇಳ್ತೀನಿ ಅಂದಿದ್ಯಾ? ಕರೆಕ್ಟ್ ಹೇಳ್ಬೇಕು, ಇಲ್ಲ ಅಂದ್ರೆ ನನ್ನ ಗೊತ್ತಲ್ಲ. ಕ್ರಾಕ್ ನನ್ನ ಮಗ. ಯಾರು ಕ್ರಾಕ್? ಕ್ರಾಕ್ ನನ್ನ ಮಗ ಅಂತ ಗೊತ್ತಲ್ಲ. ಹೇಳಿ, ಕರೆಕ್ಟ್ ಹೇಳು. ಕ್ಯಾಮ್ರಾ ನೋಡ್ಕೊಂಡು ಹೇಳು, ಡೈಲಾಗ್ ನೀಟಾಗಿ ಬರ್ಬೇಕು, ಈ ಆಂಗಲ್ ಅಲ್ಲೆಲ್ಲ ಬರ್ಬೇಕು. ಏನು ಆಕ್ಟಿಂಗ್ ಮಾಡ್ತೀರಾ? ಒಳ್ಳೆ ಗುದ್ಮೇಜ್ ತರ ಆಕ್ಟಿಂಗ್ ಅಲ್ಲ. ಕರೆಕ್ಟ್ ಆಗಿ ಧ್ರುವ ಅಣ್ಣ ಡೈಲಾಗ್ ಹೇಳ್ತೀನಿ ಅಂದಿದ್ಯಾ? ನಮ್ಮ ಅಣ್ಣ ಧ್ರುವ ಅಣ್ಣ ಯಾವ ತರ ಹೇಳ್ತಿದ್ರೋ ಆ ತರ ಹೇಳ್ಬೇಕು. ಸುಮ್ಮನೆ ಧ್ರುವ ಅಣ್ಣ ಡೈಲಾಗ್ ಗೆ ಅವಮಾನ ಮಾಡಬಾರ್ದು. ಓಕೆ? ಇಲ್ಲ ಸರ್. ಹೇಳು. ಹೇಳ್ತೀನಿ ಕೇಳ ಸರ್. ಹೇಳು, ಜೋರಾಗಿ ಹೇಳು. ತಂದೆ ತಲೆ ಗೊಡಿತಾರೆ, ಮೇಷ್ಟ್ರು ಕೈ ಗೊಡಿತಾರೆ, ಮೇಡಮ್ ಬೆನ್ ಗೊಡಿತಾರೆ, ಅಶೋಕ ಎದೆಗೆ ಹೊಡೆಯೋದು. ಸೂ ಹಿಂಗ್ ಹೊಡ್ಕಬೇಡ ಕಾನೋ, ಹೃದಯ ಆಗಿದೆ, ಬ್ಲಾಸ್ಟ್ ಆದದು. ಏನ್ ಆಕ್ಟಿಂಗ್ ಮಾಡ್ತಾವ ನೀನು? ಏನೋ ಮಾಡ್ತಾ ಇದೀಯ ನೀನು? ನನಗೆ ಬಿ ಪಿ ಜಾಸ್ತಿ. ಏನೇಳು? ಬಿ ಪಿ ಜಾಸ್ತಿ? ಹೌದು, ಮಾತ್ರೆ ಮರ್ತು ಬಂದಿದ್ದೀನಿ. ಏನ್ ಮಾಡಿದ್ದೀನಿ ಹೇಳು? ಮಾತ್ರೆ ಮರ್ತು ಬಂದಿದ್ದೀರಾ? ಮರ್ತು ಬಂದಿದ್ದೀನಿ. ಈಗ ನನಗೆ ಸುಮ್ಮನೆ ಐಲಸ್ಬೇಡ, ನಾನು ಕೆರೆ ಬಿದ್ದು ಸತ್ತೋಗ್ಬಿಡ್ತೀನಿ. ನನಗೆ ಸಿಟ್ಟತ್ಬಿಡ್ತದೆ, ಡೈರೆಕ್ಟರ್ ಅಲ್ವಾ, ಹುಚ್ಚು ಹುಚ್ಚತ್ಬಿಡ್ತದೆ. ಸರಿ, ಇನ್ನೇನು ಮಾಡಕ್ ಬರ್ತದೆ ನಿಮಗೆ? ನೋಡು, ನಿಮಗೆ ಈ ಡೈಲಾಗು ಕಷ್ಟ ಹೇಳಕ್ ಆಯ್ತಾ ಇಲ್ಲ. ಅದೇನಿದ್ರು ನಮ್ಮ ಬಾಸು ಧ್ರುವ ಅಣ್ಣಂಗೆ ಸರಿ. ಈಗ ಇದು ಬಿಟ್ಟು ಬೇರೆ ಏನ್ ಮಾಡ್ತೀಯ ನೀನು? ಸರ್ ಸಾಂಗ್ ಹೇಳ್ತೀನಿ ಸರ್. ಓಹೋ, ಸಾಂಗು? ವಾವ್, ಸೂಪರ್, ಸಬಾಯ್ ಸಬಾಯ್. ಹೇಳು, ಹೆಂಗಿರ್ಬೇಕು ಅಂದ್ರೆ ನಮ್ಮ ಪಿಕ್ಚರು 100 ದಿನ ಅಲ್ಲ, 150 ದಿನ, 150 ಸ್ಪೀಡ್ ಅಲ್ಲಿ ಓಡ್ಬಿಡ್ಬೇಕು, ಆ ತರ ಹೇಳ್ಬೇಕು ಸಾಂಗು. ಹೇಳು ಹೇಳು, ಸಬಾಯ್ ಸಬಾಯ್. ಹೇಳು ಹೇಳು ಸರ್. ಹೇಳ್ತೀನಿ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಆ ಡೈಲಾಗ್ ಅಲ್ಲಿ ನಿನ್ನ ಹೃದಯಕ್ಕೆ ಕೆಚ್ಕತಾ ಇದೆ. ಇದೆಂತದ ಸಾಂಗ್ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಎದೆಗೆ ಹೊಡೆದಲ್ಲ. ಲೋ ಲೋ, ನಿಮ್ ಅಂತರ್ ಕಟ್ಕೊಂಡು ಏನಾರೆ ನನ್ ಪಿಕ್ಚರ್ ತೆಗಿಯಕ್ ಹೋದ್ರೆ ಜನ ನೋಡರು ಪೇಸಕರು ಮಕ ಕಿತ್ತೋಗಂಗ್ ಹೊಡೆದ್ ಬಿಡ್ತಾರೆ, ನನ್ಗೆ ಅವಮಾನ ಆಗ್ಬಿಡ್ತದೆ. ನೋಡು, ಸೀರಿಯಸ್ ಅದ. ನಾನು ಕ್ರಾಕ್ ನನ್ ಮಗ. ಯಾರೇಳು ನಾನು? ಕ್ರಾಕ್ ನನ್ ಮಗ. ನಾನು ಮೆಂಟ್ಲು ನನ್ ಮಗ. ಯಾರೇಳು? ಮೆಂಟ್ಲು ನನ್ ಮಗ. ನೋಡು ನೋಡು, ಸಾಕು, ನಿನ್ ಸಾಂಗ್ ಹೇಳಿ ಸಾಕು. ಈಗ ಬೇರೆ ಏನ್ ಮಾಡ್ತೀಯ ಹೇಳು. ಸರ್ ನಾಟಕ ಮಾಡ್ತೀನಿ ಸರ್. ಓಹೋ, ನಾಟಕ? ಸರ್ ಏಯ್, ನಮ್ಮ ಅಪ್ಪನ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರು ಗೊತ್ತಾ ನಾಟಕ? ಆದ್ರೆ ನಿನ್ನಂತ ಕಲಾವಿದ ಈಗ ಮಾಡ್ತೀಯ ಅಂತ ಕೇಳಿ ನನಗೆ ಖುಷಿ ಆಗೋಯ್ತು. ಪಿಕ್ಚರ್ ಅಲ್ಲಿ ಒಳ್ಳೆ ಆಫರ್ ಕೊಡ್ತೀನಿ ನಿನ್ಗೆ. ಆಫರ್? ಏನ್ ಕೊಡ್ತೀನಿ? ಆಫರ್? ಆಫರ್? ಸಖತ್ತ ಕೊಡಿಬೇಕು ಡೈಲಾಗು. ಓಡಿ ಹೇಳು ಸರ್. ಸರ್ ನಾನು ಹೇಳೋ ಡೈಲಾಕಿ ನೀವು ಹಂಗೆ ನನ್ನ ಕರ್ಕೊಂಡು ಫಿಲಂ ಇಂಡಸ್ಟ್ರಿ ಸೇರ್ಕೊಂಡ್ಬಿಡಕ್ಕೆ. ಅಷ್ಟೊಂದ್ ಚೆನ್ನಾಗಿ ಹೇಳ್ತೀಯಾ? ವಾವ್, ಸೂಪರ್. ಹೇಳು ಏನು ಪಾತ್ರೆ? ಕೆಂಗಣ್ಣಿಂದ ಕೆಕ್ಕರಿಸಿ ನನ್ನನ್ನು ಗೆಲ್ಲಲಾರೆ, ಆ ದಮ್ ನಿನ್ನಲ್ಲಿಲ್ಲ. ನಿಲ್ಸು ನಿಲ್ಸು, ಏನಿಲ್ಲ ದಮ್ಮು. ನೋಡು, ನನ್ಗೆ ದಮ್ಮಿಲ್ಲ. ಏನಿಲ್ಲ ಹೇಳು? ದಮ್ಮು ದಮ್ಮಿಲ್ಲ. ನಿನ್ನಂತ ಕಿತ್ತೋದ್ ಬಡ್ಡಿ ಹಾಕೊಂಡು ಕರ್ಕೋಬಿಟ್ಟು ನಾನು ಏನಾರ ಪಿಕ್ಚರ್ ಸೇರಿಸ್ಬಿಟ್ರೆ ಹಿಂಗ್ಸರು ಮಕ್ಕಳೆಲ್ಲ ಬರ್ಲ ಕಡ್ಡಿ ತಕೊಂಡ್ ಕರೀತಾರೆ ನನ್ಗೆ. ಏನ್ ತಕೊಂಡ್ ಕರೀತಾರೆ? ಬರ್ಲ ಕಡ್ಡಿ ಕರೀತಾರೆ. ಪರ್ರ 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 ಮಕ ಕಿತ್ತೋಗಂಗ್ ಕರೀತಾರೆ. ಹೆಂಗ್ ಕರೀತಾರೆ? ಪರ್ರ ಪರ್ರ ಅಂತ ಮಗ ಕಿತ್ತೋಗೋರಿಗೆ ಕರೀತಾರೆ. ನಿನ್ನಂತವ್ರಿಗೆಲ್ಲ ಆಡಿಷನ್ ಮಾಡ್ತಾ ಇದೀನಲ್ಲ.